morning children. Good morning, Makla. Today we will learn our next lesson, that is Kallan and Meenu's home. Okay? Ivat naavu hosa paatha shuru madona. Yen yavdu? Kallan mate Meenu avara mane. Okay? So before that, let us complete these three words. Okay? Bedroom. What we do in the bedroom? We sleep. Bedroom is used for sleeping. Okay? Kitchen. For what we use the kitchen? For cooking. Cooking means adge madodu. Adge madodakke en martivi? We use the kitchen. Then bathroom. Bathroom for what we use? We use it for bathing. Bathing antandre snana madodu. Okay? So bedroom. S-L-E-E-P-I-N-G. Sleeping. Kitchen. We do cooking. C-O-O-K-I-N-G. Cooking. Bathroom. In bathroom, what we do? We take bath, bathing. B-A-T-H-I-N-G, bath. Okay. So, let us start with the lesson, Kallan and Meenu's home. Kallan and Meenu's home. Kallan and Meenu's home. Kallan and Meenu's home, there is a garden in their house. Our mane enide, ondu mane munde, ondu sundaravada enide garden. Garden andre hutota. Hudota ide. And then Karan loves gardening. Karan ge no gardening andre tumba ishta. Karan ge tot kai totadalli kelasa madodu andre tumba ishta. Karan mane munde enide? Karan mane munde tumba sundaravadantaha hutota ide. Hutota andre garden. Karan loves walking in garden. Karan ge garden alli kelasa madodu andre tumba ishta. He waters plants every day. Karan en martane? He waters plants every day. Avanu prati dina gidagalige neer haktane, neer unustane. Okay. And then close to the house there are two trees. There are two tall trees. Avar mane hattrakke enide yeradu yattravada gidagalive. Avar mane munde athwa mane hattkondu yeradu yattravada maragalive, gidagalive. ಏನಿದೆ ಗಿಡಗಳಿವೆ ವಾಟ್ ದೇ ವಾಟ್ ಆರ್ ದೇರ್ ಇನ್ ಫ್ರಂಟ್ ಆಫ್ ಹಿಸ್ ಹೌಸ್ ಇನ್ ಫ್ರಂಟ್ ಆಫ್ ಕರಣ್ಸ್ ಹೌಸ್ ಇನ್ ಫ್ರಂಟ್ ಆಫ್ ಕರಣ್ಸ್ ಹೌಸ್ ದೇರ್ ಆರ್ ಟೂ ಟಾಲ್ ಟ್ರೀಸ್ ಆ್ಯಂಡ್ ದೆನ್ ಒನ್ ಈಸ್ ಆನ್ ದ ರೈಟ್ ಸೈಡ್ ಆ್ಯಂಡ್ ದ ಅದರ್ ಒನ್ ಈಸ್ ಆನ್ ದ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಂತಂದ್ರೆ ಯಾವುದು ನಾವು ಊಟ ಮಾಡೋದು ಮಾಡೋ ಊಟ ಮಾಡೋದಕ್ಕೆ ಬಳಸುವಂಥ ಕೈ ಅಂದರೆ ಬಲ್ಗಡೆ ಕೈ ಎಡ್ಗಡೆ ಅಂದರೆ ಇದು ಓಕೆ ಸೊ ಲೆಫ್ಟ್ ಲೆಫ್ಟ್ ಅಂದರೆ ಎಡಗಡೆ ರೈಟ್ ಅಂದರೆ ಬಲ್ಗಡೆ ಓಕೆ ಸೊ ದೇ ದ ಟೂ ಟ್ರೀಸ್ ಆರ್ ಒನ್ ಈಸ್ ಆನ್ ದ ರೈಟ್ ಸೈಡ್ ಆ್ಯಂಡ್ ಅನದರ್ ಒನ್ ಈಸ್ ಆನ್ ದ ಲೆಫ್ಟ್ ಸೈಡ್ ದೇ ಬೋತ್ ಆರ್ ಟಾಲ್ ಟ್ರೀಸ್ ದೇ ಬೋತ್ ಆರ್ ಸೋ ಟಾಲ್ ಟ್ರೀಸ್ ಇನ್ ಫ್ರಂಟ್ ಆಫ್ ಕರಣ್ಸ್ ಹೌಸ್ ಆ್ಯಂಡ್ ದೆನ್ ದೇರ್ ಆರ್ ತ್ರೀ ಬೆಡ್ರೂಮ್ಸ್ ಇನ್ ದ ಹೌಸ್ ಇನ್ ಕರಣ್ಸ್ ಹೌಸ್ ಇನ್ ಕರಣ್ಸ್ ಹೌಸ್ ಹೌ ಮೆನಿ ಬೆಡ್ರೂಮ್ಸ್ ಆರ್ ದೇರ್ ದೇರ್ ಆರ್ ತ್ರೀ ಬೆಡ್ರೂಮ್ಸ್ ಹೌ ಮೆನಿ ದೇ ಆರ್ ದೇ ತ್ರೀ ಬೆಡ್ರೂಮ್ಸ್ ಅವ್ರ ಮನೆಯಲ್ಲಿ ಎಷ್ಟು ಬೆಡ್ರೂಮ್ಗಳಿವೆ ಮೂರು ಎಷ್ಟು ಬೆಡ್ರೂಮ್ಗಳಿವೆ ಮೂರು ಬೆಡ್ರೂಮ್ ಅಂದರೆ ಏನು ಮಲಗುವ ಕೋಣೆ ಬೆಡ್ರೂಮ್ ಅಂದರೆ ಮಲಗುವ ಕೋಣೆ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹೆಂಗಿರುತ್ತೆ ಒಂದು ಹಾಲ್ ದೇರ್ ವಿಲ್ ಬಿ ಅ ಹಾಲ್ ಯಾವ ಅದನ್ನ ಏನಕ್ಕೆ ಬಳಸ್ಕೋತೀವಿ ವೈ ವಿ ಯೂಸ್ ದಟ್ ಹಾಲ್ ವೆನ್ ಪೀಪಲ್ ಕಮ್ ಟು ಅವರ್ ಹೌಸ್ ವಿ ವೆಲ್ಕಮ್ ದೆಮ್ ವಿ ಆಸ್ಕ್ ದೆಮ್ ಟು ಸಿಟ್ ವಿ ಗಿವ್ ದೆಮ್ refreshment, water, we offer them tea and all. That is only for the when people come visit to us to sit. And to the evening to sit, whole all family members can sit and discuss or to chat. For that we use the hall in our house. Now, in Martivi, Maneli, Vandu, Horgade, hall and the Yeniratali, now Bere Horgade in the Bandiro Janatwa, Namane Bandiro guest guru. ಅಥವಾ ಪರಿಚಯದವರು ಯಾರಾದರೂ ನಮ್ಮ ಮನೆಗೆ ಬಂದಾಗ ಅವ್ರನ್ನ ಅಲ್ಲಿ ಕೂರಿಸಿ ಮಾತಾಡಿಸೋದಕ್ಕೆ ಬಳಸುವಂಥ ಕೋಣೆ ಅಲ್ಲಿ ಕೂರಿಸಿ ಅವರಿಗೆ ನೀರು ಕೊಡ್ತೀವಿ ತಿನ್ನೋದಕ್ಕೆ ಏನಾದರೂ ತಿಂಡಿ ಮಾಡಿ ಚಹಾ ಮಾಡಿ ಅಲ್ಲಿ ಅವರಿಗೆ ಕೊಡ್ತೀವಿ ಆ್ಯಂಡ್ ದೆನ್ ವಾಟ್ ವಿ ಡೂ ನಾವೇನು ಮಾಡ್ತೀವಿ ಸಾಯಂಕಾಲ ಮನೆಯಲ್ಲಿರುವಂಥ ಎಲ್ಲ ಜನರು ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡೋದು ಅಥವಾ ಏನೋ ಒಂದು ಆಟ ಆಡೋದು ಏನೋ ಒಂದು ವಿಷಯದ ಬಗ್ಗೆ ಮಾತಾಡೋದನ್ನು ಎಲ್ಲಿ ಮಾಡ್ತೀವಿ ವಿ ಡೂ ಇಟ್ ಇನ್ ದ ಹಾಲ್ ಓಕೆ ಆ್ಯಂಡ್ ದೆನ್ ವಿ ಯೂಸ್ ದ ಬೆಡ್ರೂಮ್ ಟು ಸ್ಲೀಪ್ ಬೆಡ್ರೂಮ್ ಏನಕ್ಕೆ ಯೂಸ್ ಮಾಡ್ಕೋತೀವಿ ಟು ಸ್ಲೀಪ್ ಮಲಗೋದಕ್ಕೆ ವೆನ್ ಗೆಸ್ಟ್ ಕಮ್ಸ್ ವಿ ಮೇಕ್ ದೆಮ್ ಸಿಟ್ ಇನ್ ದ ಹಾಲ್
ನಮ್ಮನೆ ಗೆಸ್ಟ್ ಬಂದಾಗ ಪರಿಚಯದವರು ಯಾರಾದರೂ ಬಂದಾಗ ಏನು ಮಾಡ್ತೀವಿ ಅವರನ್ನ ಹಾಲಲ್ಲಿ ಕೂರಿಸಿ ಮಾತಾಡಿಸ್ತೀವಿ ಆ್ಯಂಡ್ ದೆನ್ ವಿ ಯೂಸ್ ದ ಬೆಡ್ರೂಮ್ ಫಾರ್ ಅವರ್ ಸೆಲ್ಫ್ ಟು ಸ್ಲೀಪ್ ಆ್ಯಂಡ್ ಟು ಗೆಟ್ ರೆಡಿ ಟು ಚೇಂಜ್ ಆ್ಯಂಡ್ ಟು ಡೂ ಸೋ ಮೆನಿ ಅದರ್ ಥಿಂಗ್ಸ್ ಪರ್ಸನಲೈಸ್ಡ್ ಥಿಂಗ್ಸ್ ವಿ ಡೂ ಇಟ್ ಇನ್ ದ ಬೆಡ್ರೂಮ್ ಆ್ಯಂಡ್ ದೆನ್ ಇನ್ ಕರಣ್ಸ್ ಹೌಸ್ ದೇರ್ ಆರ್ ತ್ರೀ ಬೆಡ್ರೂಮ್ಸ್ ಹೌ ಮೆನಿ ಬೆಡ್ರೂಮ್ಸ್ ಆರ್ ದೇರ್ ತ್ರೀ ಬೆಡ್ರೂಮ್ಸ್ ಒನ್ ಈಸ್ ಫಾರ್ ಕರಣ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಫಾರ್ ಬೀನು ಆ್ಯಂಡ್ ಹಿಸ್ ಸಿಸ್ಟರ್ ಆ್ಯಂಡ್ ದ ಅದರ್ ಒನ್ ಈಸ್ ಫಾರ್ ಹಿಸ್ ಪ್ಯಾರೆಂಟ್ಸ್ ದೇರ್ ಆರ್ ತ್ರೀ ಬೆಡ್ರೂಮ್ಸ್ ಹೌ ಮೆನಿ ಬೆಡ್ರೂಮ್ಸ್ ಆರ್ ದೇರ್ ತ್ರೀ ಬೆಡ್ರೂಮ್ಸ್ ಒನ್ ಈಸ್ ಫಾರ್ ಕರಣ್ ಆ್ಯಂಡ್ ಒನ್ ಈಸ್ ಫಾರ್ ಮೀನು ಹೂ ಇಸ್ ಮೀನು ಮೀನು ಅಂದರೆ ಯಾರು ಇಲ್ಲಿ ಮೀನು ಅಂದರೆ ಕರಣನ ತಂಗಿ ಒನ್ ಬೆಡ್ರೂಮ್ ಕರಣ್ಗೋಸ್ಕರ ಇನ್ನೊಂದು ಬೆಡ್ರೂಮ್ ಮೀನುಗೋಸ್ಕರ ಮತ್ತು ಇನ್ನೊಂದು ಮೀನು ಅಂದರೆ ಯಾರು ಕರಣನ ತಂಗಿ ಇನ್ನೊಂದು ಬೆಡ್ರೂಮ್ ಯಾರಿಗೋಸ್ಕರ ಅವರ ಅಪ್ಪ ಅಮ್ಮನಿಗೋಸ್ಕರ ಸೊ ದೇರ್ ಆರ್ ಟೋಟಲ್ ತ್ರೀ ಬೆಡ್ರೂಮ್ಸ್ ಇನ್ ಕರಣ್ಸ್ ಹೌಸ್ ದ ಥರ್ಡ್ ಒನ್ ಈಸ್ ಫಾರ್ ಹಿಸ್ ಪ್ಯಾರೆಂಟ್ಸ್ ಈಚ್ ಬೆಡ್ರೂಮ್ ಹ್ಯಾಸ್ ಬಾತ್ರೂಮ್ ನೆಕ್ಸ್ಟ್ ಟು ಇಟ್ ಆಮೇಲೆ ಪ್ರತಿ ಬೆಡ್ರೂಮಲ್ಲಿ ಪ್ರತಿಯೊಂದು ಮಲಗೋ ಕೋಣೆಯಲ್ಲಿ ಏನಿದೆ ಬಾತ್ರೂಮ್ ಇದೆ ಬಾತ್ರೂಮ್ ಅಂದರೆ ಸ್ನಾನದ ಮನೆ ಸ್ನಾನದ ಕೋಣೆ ಸೊ ಎವ್ರಿ ಬೆಡ್ರೂಮ್ ಮೀನ್ಸ್ ಕರಣ್ಸ್ ಬೆಡ್ರೂಮ್ ಮೀನೂಸ್ ಬೆಡ್ರೂಮ್ ಆ್ಯಂಡ್ ಹಿಸ್ ಪ್ಯಾರೆಂಟ್ಸ್ ಬೆಡ್ರೂಮ್ ಎವ್ರಿ ಬೆಡ್ರೂಮ್ ಹ್ಯಾಸ್ ಅ ಬಾತ್ರೂಮ್ ಅಟ್ಯಾಚ್ಡ್ ಟು ಇಟ್ ಈಗ ನಮ್ಮ ಮನೇಲಿ ಹಂಗೆ ಇರ್ತಾವಲ್ಲ ನಮ್ಮ ಮನೆ ನಮ್ಮ ಬೆಡ್ರೂಮಲ್ಲಿ ಒಂದು ಬಾತ್ರೂಮ್ ಅಥವಾ ಇನ್ನೊಂದು ಬೆಡ್ರೂಮ್ಗೆ ಇನ್ನೊಂದು ಬಾತ್ರೂಮ್ ಆಮೇಲೆ ಎಲ್ಲರಿಗೂ ಒಂದು ಉಪಯೋಗಕ್ಕೆ ಬರಲಿ ಅಂತ ಹಿತ್ತಲಲ್ಲಿ ಒಂದು ಬೆಡ್ರೂಮ್ ಒಂದು ಬಾತ್ರೂಮ್ ಈ ಥರ ನಾವು ಬೆಡ್ರೂಮ್ ಇಟ್ಕೊಂಡಿರ್ತೀವಿ ಬಟ್ ದೊಡ್ಡ ದೊಡ್ಡ ಸಿಟಿಲಿ ಕೆಲವೊಂದ್ಸಲ ಏನಾಗುತ್ತೆ ಫ್ಲ್ಯಾಟಲ್ಲಿ ಇರಬೇಕಾದ್ರೆ ಅಪಾರ್ಟ್ಮೆಂಟಲ್ಲಿ ಇರಬೇಕಾದ್ರೆ ದೇ ಬೆಡ್ರೂಮ್ಸ್ ವಿಲ್ ಬಿ ಅಟ್ಯಾಚ್ ವಿತ್ ದ ಬಾತ್ರೂಮ್ಸ್ ಸೊ ಇನ್ ಕರೆಂಟ್ಸ್ ಹೌಸ್ ಆಲ್ಸೋ ದ ಬೆಡ್ರೂಮ್ಸ್ ವೇರ್ ಅಟ್ಯಾಚ್ಡ್ ವಿತ್ ದ ಬಾತ್ರೂಮ್ಸ್ ಬಾತ್ರೂಮ್ ಅಂತಂದ್ರೆ ಏನು ಸ್ನಾನದ ಮನೆ ಸ್ನಾನದ ಕೋಣೆ ಓಕೆ ದ ಡ್ರಾಯಿಂಗ್ ರೂಮ್ ಈಸ್ ಬಿಗ್ ಡ್ರಾಯಿಂಗ್ ರೂಮ್ ಅಂದರೆ ಹಾಲ್ ಹಾಲ್ ಏನಿದೆ ಅಲ್ಲ ಅದು ತುಂಬ ದೊಡ್ಡದು ಅಲ್ಲೇನು ಮಾಡ್ತಾರೆ ಅಲ್ಲಿ ಇವರೆಲ್ಲರೂ ಕರಣ್ ಮೀನು ಮತ್ತು ಅವ್ರ ಅಪ್ಪ ಅಮ್ಮ ಕುತ್ಕೊಂಡು ಟಿ ವಿ ನೋಡೋದು ದೇ ವಾಚ್ ಟಿ ವಿ ದೇ ರೀಡ್ ದ ನ್ಯೂಸ್ ಪೇಪರ್ ದೇ ಡಿಸ್ಕಸ್ ದ ಥಿಂಗ್ಸ್ ಆ್ಯಂಡ್ ದೇ ಪ್ಲೇ ಗೇಮ್ಸ್ ಇನ್ ದ ಡ್ರಾಯಿಂಗ್ ರೂಮ್ ಆ್ಯಂಡ್ ದೆನ್ ದ ಗೆಸ್ಟ್ಸ್ ಆರ್ ಗೆಸ್ಟ್ಸ್ ವಿಲ್ ಸಿಟ್ ಇನ್ ದ ಡ್ರಾಯಿಂಗ್ ರೂಮ್ ನಾವು ಟು ದ ನೆಕ್ಸ್ಟ್ ಟು ದ ಡ್ರಾಯಿಂಗ್ ರೂಮ್ ಇನ್ ದ ಡೈನಿಂಗ್ ದೇರ್ ಇಸ್ ಅ ಡೈನಿಂಗ್ ರೂಮ್ ನೆಕ್ಸ್ಟ್ ಟು ದ ಹಾಲ್ ಡ್ರಾಯಿಂಗ್ ರೂಮ್ ಡ್ರಾಯಿಂಗ್ ರೂಮ್ ಅಂದರೆ ಹಾಲ್ ಹಾಲಿಗೆ ಹತ್ಕೊಂಡೆ ಏನಿದೆ ಡೈನಿಂಗ್ ರೂಮ್ ಡೈನಿಂಗ್ ರೂಮ್ ಅಂದರೆ ಏನು ಊಟದ ಕೋಣೆ ಊಟದ ಕೋಣೆ ಅಂದರೆ ಏನು ಅಲ್ಲಿ ದೊಡ್ಡದೊಂದು ಟೇಬಲ್ ಹಾಕಿರ್ತೀವಿ ಅಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ ರೈಟ್ ದಟ್ ಈಸ್ ಕಾಲ್ಡ್ ಆಸ್ ಡೈನಿಂಗ್ ರೂಮ್ ಅದನ್ನ ಏನಂತ ಕರಿತೀವಿ ಊಟದ ಮನೆ ಸೊ ಫಸ್ಟ್ ಈಸ್ ದೇರ್ ಇಸ್ ಅ ಬಿಗ್ ಹಾಲ್ ಡ್ರಾಯಿಂಗ್ ರೂಮ್ ನೆಕ್ಸ್ಟ್ ಟು ಇಟ್ ಈಸ್ ಡೈನಿಂಗ್ ಹಾಲ್ ಆ್ಯಂಡ್ ದೆನ್ ದೇರ್ ಆರ್ ತ್ರೀ ಬೆಡ್ರೂಮ್ಸ್ ಇನ್ ದ ಕರೆಂಟ್ಸ್ ಹೌಸ್ ಆ್ಯಂಡ್ ದೆನ್ ದೇರ್ ಇಸ್ ಅ ಸ್ಮಾಲ್ ಕಿಚನ್ ಬಿಹೈಂಡ್ ದ ಹೌಸ್ ಮನೆ ಹಿಂದ್ಗಡೆ ಫಸ್ಟಿಗೆ ಬಂದ ತಕ್ಷಣ ಹಾಲ್ ಇದೆ ಹಾಲ್ ಆದಮೇಲೆ ಮೂರು ಬೆಡ್ರೂಮ್ ಇದೆ ಆ ಹಾಲಿಗೆ ಹತ್ಕೊಂಡೇನೆ ಏನಿದೆ ಡೈನಿಂಗ್ ರೂಮ್ ಇದೆ ಅಂದರೆ ಊಟದ ಕೋಣೆ ಇದೆ ಊಟದ ಕೋಣೆ ಹಿಂದ್ಗಡೆ ಬಿಹೈಂಡ್ ನೆಕ್ಸ್ಟ್ ಟು ದ ಡೈನಿಂಗ್ ರೂಮ್ ದೇರ್ ಇಸ್ ಅ ಕಿಚನ್ ಕಿಚನ್ ಇಸ್ ಸ್ಮಾಲ್ ಬಟ್ ಇಟ್ಸ್ ಓಕೆ ಕಿಚನ್ ಏನಿದೆ ಸ್ವಲ್ಪ ಚಿಕ್ಕದಾದರೂ ಒಳ್ಳೆಯದಿದೆ ಕ್ಲೀನ್ ಆಗಿದೆ ಇಟ್ ಈಸ್ ಕ್ಲೀನ್ ವೇರ್ ದ ಕರೆಂಟ್ಸ್ ಪ್ಯಾರೆಂಟ್ ಕುಕ್ ದೇರ್ ಫುಡ್ ಕಿಚನಲ್ಲಿ ನಾವು ಏನು ಮಾಡ್ತೀವಿ ಅಡುಗೆ ಮಾಡ್ತೀವಿ ಅಡುಗೆ ಮಾಡಿ ಎಲ್ಲಿ ತೊಗೊಂಡು ಬಂದು ಊಟ ಮಾಡ್ತೀವಿ ಡೈನಿಂಗ್ ರೂಮ್ ಡೈನಿಂಗ್ ರೂಮಲ್ಲಿ ತೊಗೊಂಡು ಬಂದು ಊಟ ಮಾಡ್ತೀವಿ ಸೊ ದೇರ್ ಆರ್ ಟೋಟಲ್ 5 or 6 ರೂಮ್ಸ್ ಇನ್ ದ ಕರೆಂಟ್ಸ್ ಹೌಸ್ ದೇರ್ ಆರ್ 6 ರೂಮ್ಸ್ ದೇರ್ ಆರ್ 6 ರೂಮ್ಸ್ ಇನ್ ದ ಕರಣ್ ಆ್ಯಂಡ್ ಮೀನೂಸ್ ಹೌಸ್ ಒನ್ ಈಸ್ ಹಾಲ್ ದೆನ್ ನೆಕ್ಸ್ಟ್ ಟು ದ ಹಾಲ್ ಈಸ್ ಡೈನಿಂಗ್ ರೂಮ್ ಆ್ಯಂಡ್ ದೇರ್ ಆರ್ 3 ಬೆಡ್ರೂಮ್ಸ್ ಒನ್ ಈಸ್ ಫಾರ್ ಕರಣ್ ಒನ್ ಈಸ್ ಫಾರ್ ಮೀನು ಆ್ಯಂಡ್ ಒನ್ ಈಸ್ ಫಾರ್ ದೇರ್ ಪ್ಯಾರೆಂಟ್ಸ್ ಆ್ಯಂಡ್ ದೆನ್ ದೇರ್ ಇಸ್ ಅ ಕಿಚನ್ ಕಿಚನ್ ಈಸ್ ಸ್ಮಾಲ್ ಬಟ್ ಇಟ್ ಈಸ್ ವೆರಿ ಕ್ಲೀನ್ ಆ್ಯಂಡ್ ಟೈಡಿ ವೇರ್ ದ ಕರಣ್ಸ್ ಪ್ಯಾರೆಂಟ್ ಕುಕ್ ದೇರ್ ಫುಡ್ ಓಕೆ ಸೊ ಕರಣ್ಸ್ ಹೌಸ್ ಹೌ ಇಟ್ ಈಸ್ ಅ ಬ್ಯೂಟಿಫುಲ್ ಹೌಸ್ ಫ್ರಾಮ್ ಔಟ್ಸೈಡ್ ಆ್ಯಂಡ್ ಇಟ್ ಹ್ಯಾಸ್ ಅ ಸ್ಮಾಲ್ ಗಾರ್ಡನ್ ಇನ್ ಫ್ರಂಟ್ ಆಫ್ ಇಟ್ ಇನ್ ದ ಗಾರ್ಡನ್ ದೇರ್ ಆರ್ ಟೂ ಟಾಲ್ ಟ್ರೀಸ್ ಒನ್ ಈಸ್ ಆನ್ ದ ರೈಟ್ ಸೈಡ್ ಒನ್ ಈಸ್ ಆನ್ ದ ಲೆಫ್ಟ್ ಸೈಡ್ ಸೊ ಇನ್ಸೈಡ್ ದ ಹೌಸ್ ದೇರ್ ಇಸ್ ಅ ಹಾಲ್ ನೆಕ್ಸ್ಟ್ ಟು ದ ಹಾಲ್ ಈಸ್ ಡೈನಿಂಗ್ ರೂಮ್ ಆ್ಯಂಡ್ ದೇರ್ ಆರ್ 3 ಬೆಡ್ರೂಮ್ಸ್ ಫಾರ್ ಕರಣ್ ಮೀನು ಆ್ಯಂಡ್ ದೇರ್ ಪ್ಯಾರೆಂಟ್ಸ್ ಆ್ಯಂಡ್ ದೇರ್ ಇಸ್ ಅ ಸ್ಮಾಲ್ ಕಿಚನ್ ವೇರ್ ದೇ ಕುಕ್ ದ ಫುಡ್ ಆ್ಯಂಡ್ ಬೆಡ್ರೂಮ್ಸ್ ಆರ್ ಅಟ್ಯಾಚ್ಡ್ ವಿತ್ ದ ಬಾತ್ರೂಮ್ಸ್ ಬಾತ್ರೂಮ್ ಇಂದ ಅವು ಬಾತ್ರೂಮ್ ಅನ್ನ ಅಟ್ಯಾಚ್ ಆಗಿರುವಂತ ಬೆಡ್ರೂಮ್ ಇದೆ ಬೆಡ್ರೂಮ್ ಅಂದ್ರೆ ಮಲಗುವ ಕೋಣೆ ಬಾತ್ರೂಮ್ ಅಂದ್ರೆ ಸ್ನಾನದ ಕೋಣೆ
ಡೈನಿಂಗ್ ಹಾಲ್ ಅಂತಂದ್ರೆ ಊಟದ ಮನೆ ಅಥವಾ ಊಟದ ಕೋಣೆ ಹಾಲ್ ಅಂತಂದ್ರೆ ಏನು ಡ್ರಾಯಿಂಗ್ ರೂಮ್ ಹಾಲಿಗೆ ಏನಂತ ಕರಿತೀವಿ ಡ್ರಾಯಿಂಗ್ ರೂಮ್ ಡ್ರಾಯಿಂಗ್ ಅಂದ್ರೆ ಅಲ್ಲಿ ಕುತ್ಕೊಂಡು ಡ್ರಾಯಿಂಗ್ ಬಿಡಿಸೋದಲ್ಲ ವೇರ್ ವಿ ಆಲ್ ಸಿಟ್ ಟುಗೆದರ್ ವೇರ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಸಿಟ್ ಟುಗೆದರ್ ಅಂಡ್ ಸ್ಪೆಂಡ್ ದೇರ್ ಟೈಮ್ ಅಂಡ್ ವೆನ್ ದ ಗೆಸ್ಟ್ಸ್ ವಿಸಿಟ್ ದೇ ಮೇಕ್ ದೆಮ್ ಸಿಟ್ ದೇ ಟ್ರೀಟ್ ದೆಮ್ ದೇ ಹೋಸ್ಟ್ ದೆಮ್ ಅಂಡ್ ದೇ ಟಾಕ್ ಟು ದೆಮ್ ದಟ್ ರೂಮ್ ಈಸ್ ಕಾಲ್ಡ್ ಆಸ್ ಡ್ರಾಯಿಂಗ್ ರೂಮ್ ಓಕೆ ಚಿಲ್ಡ್ರನ್ ಸೋ ಇನ್ ಯುವರ್ ಟೆಕ್ಸ್ಟ್ ಬುಕ್ ಯು ಹ್ಯಾವ್ ಟು ರೈಟ್ ದೀಸ್ ವರ್ಡ್ಸ್ ವಿತ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯು ಹ್ಯಾವ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದೀಸ್ ಲೆಟರ್ಸ್ ಅಂಡ್ ದೆನ್ ರೀಡ್ ದ ಲೆಸನ್ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್